ರಾಜ್ ಹೇಗಿದ್ಯಾ? ರಾಜ, ನನ್ನ ಹೆಸರು ರಾಜ ಅಲ್ವೇ? ನನಗೆ ಗೊತ್ತು ನೀನ್ ಯಾರಂತ. ಆದ್ರೂ ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆ, ಆದ್ರೆ ಯಾಕೋ ನೆನಪೇ ಬರ್ತಾ ಇಲ್ಲ. ಚೆನ್ನಾಗಿ ನೆನ್ಸ್ಕೋ. ನೀವ್ಯಾಕೆ ಬಂದ್ರಿ ಇಲ್ಲೇ? ನಿನ್ನ ಕರ್ಕೊಂಡು ಹೋಗಕ್ಕೆ. ನಾನಾ? ಯಾಕೆ? ಯಾಕಂದ್ರೆ ನಾನು ಹೋಗು ಒಂದು ವಾರ ಆಯ್ತು, ನೀನ್ ಇನ್ನ ಬಂದಿಲ್ಲ. ಆದಿತಿ, ಆದಿ. Nice name. Thank you. ನೀವು ಇಂಜಿನಿಯರ್ ಡಾಕ್ಟರ್? ನಾ ಹೇಳ ಹೇಳಿ. ನೀವು ಇಂಜಿನಿಯರ್ ಕರೆಕ್ಟಾ? ಹೆಂಗ್ರಿ ಕರೆಕ್ಟ್ರಿ? ಹೆಂಗೆ ನಾವು? ಸೂಪರ್. ನೀವ್ ಸಾಫ್ಟ್ವೇರ್ ಹಾರ್ಡ್ವೇರ್? ಇದು ನಾನೇ ಹೇಳ ಹೇಳಿ. ನೀವ್ ಹಾರ್ಡ್ ಆಗಿ ಫೈಟ್ ಮಾಡಿದ್ರು ನಿಮ್ಮನ್ ಸಾಫ್ಟ್ ಅನ್ಸುತ್ತೆ. ಸೊ ಸಾಫ್ಟ್ವೇರ್ ಕರೆಕ್ಟಾ? ಕರೆಕ್ಟ್ರಿ. ಹೆಂಗೆ ನಾವು? ಎಲ್ಲಪ್ಪ ಎಲೆಕ್ಟ್ರಿಷಿಯನ್ ಕಳಿಸ್ತೀನಿ ಅಂತ ಕಳಿಸ್ಲೇ ಇಲ್ಲ, ಒಂದ್ ವಾರ ಆಯ್ತು. ಹಲೋ ಅಣ್ಣ, ಹೇಳಿ. ಒಂದ್ ವಾರ ಆಯ್ತು, ಬಂದಿಲ್ಲ. ಯಾಕಂದ್ರೆ ನಾನು ಹೋಗು ಒಂದ್ ವಾರ ಆಯ್ತು, ನೀನ್ ಇನ್ನ ಬಂದಿಲ್ಲ. ಏನೋ ಅಂಗೇಜ್ ಮಾಡ್ತಿದ್ದೀಲ. ರಾಜ್ ಅಂತ ನಾನು ರಾಜ ಅಲ್ಲ, ನೀವ್ ಯಾರಂತ ಗೊತ್ತಾಗ್ತಾ ಇಲ್ಲ. ಅರ್ಥ ಆಗತ್ತೆ. ಎಲ್ಲಿ ಎಲ್ಲಿ ಎಲ್ಲೋದ್ರು? ನನ್ನ ಹೆಸರು ಗೌತಮ್ ಅಂತ. ನೀವು ಹುಡುಕ್ತಾರ ಹೋಗ್ತೀನಿ ನಾನಲ್ಲ. ನಿನ್ನ ಹೆಸರು ಬೇಕಾದ್ರೆ ಎರಡೆರಡು ಇರ್ಬೋದು, ಆದ್ರೆ ನಿನ್ನ ಆತ್ಮ ಒಂದೇ. ಏನಾಯ್ತು?
ಇಲ್ಲ ಮ್ಯಾಮ್, ಕನಸು ಬಗ್ಗೆ ಯೋಚನೆ ಮಾಡ್ತಾರೆ. ಮೂರು ದಿನ ಇಂದ ಒಂದೇ ಕನಸಲ್ಲಿ ಯಾವನ ಬಂದು ತುಂಬ ಇಷ್ಟ ಮಾಡ್ತಿದ್ದಾನೆ, ಬಾ 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 ಅಂತ ಕರಿತಾ ಇದ್ದಾನೆ. ಮುಂದೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನ ಅಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಹೆಂಗಿದ್ರು ನಿಮ್ ಡ್ರಾಯಿಂಗ್ ಚೆನ್ನಾಗಿ ಬರತ್ತಲ್ಲ, ಅವ್ನ ಯಾರು ಬರ್ತಾನೋ ಪದೇ ಪದೇ ಚೆನ್ನಾಗಿ ಬರ್ತಾನೆ, ಡ್ರಾಯಿಂಗ್ ಮಾಡ್ಕೋ. ಏನ್ ಹೇಳ್ತಾ ಇದ್ರ ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ನನ್ ಬಗ್ಗೆ ಗೊತ್ತು ಗೊತ್ತು ಅಂತ ಇದ್ರಲ್ಲ, ನನ್ ಬಗ್ಗೆ ಏನ್ ನಿಮ್ಗೆ ಗೊತ್ತು ಹೇಳಿ? ನೀನ್ ಯಾರಂತ ನನ್ಗೆ ಚೆನ್ನಾಗ್ ಗೊತ್ತು, ನಿನ್ ಹೆಸರು ರಾಜ್ ಅಂತಾನು ಗೊತ್ತು. ನನ್ಗೆ ಪ್ರಾಮಿಸ್ ಮಾಡಿದ್ಯಾ, ನಾನು ಹೋಗಿ ಒಂದಾರ ಆಯ್ತು, ಬೇಗ ಬಾ. ನೀವೆಲ್ ಬೇಕಾದ್ರೂ ಹೋಗಿ, ನಾನಂತೂ ನಿಮ್ ಜೊತೆಲ್ ಬರಲ್ಲ. ನಾನ್ ಯಾಕೆ ನಿಮ್ ಜೊತೆಲ್ ಬರ್ಬೇಕು? ಯಾಕಂದ್ರೆ ನೀನ್ ನನಗ್ ಪ್ರಾಮಿಸ್ ಮಾಡಿದ್ಯಾ. ನಾನ್ ಏನಂತ ಪ್ರಾಮಿಸ್ ಮಾಡ್ತೀನಿ ನಿಮ್ಗೆ? ಎಲ್ಲಿಗೆ ಹೋದ್ರೆ ಬರ್ತೀನಂತಿದ್ದೆ, ನನ್ ಜೊತೆನೆ ಇರ್ತೀನಂತ ಸತ್ಯ ಬೇರೆ ಮಾಡಿದ್ದೆ. ಆದ್ರೆ ನಾನು ಹೋಗಿ ಒಂದ್ ವಾರ ಆಯ್ತು, ಇನ್ನ ಬಂದಿಲ್ಲ. ಸರಿ, ನಿಮ್ ಜೊತೆ ಬರ್ತೀನಿ, ಆದ್ರೆ ಕೆಲವೊಂದು ವಿಷಯಗಳು ನನ್ಗೆ ಗೊತ್ತಾಗ್ಬೇಕು. ಏನ್ ಗೊತ್ತಾಗ್ಬೇಕು ನಿಮ್ಗೆ? ನಾನ್ ಏನಕ್ ನಿಮ್ಗೆ ಸತ್ಯ ಮಾಡ್ದೆ? ನೀವ್ ಯಾರು? ನಿನ್ಗೂ ನನ್ಗೂ ಏನ್ ಸಂಬಂಧ? ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ಬೇಕಂದ್ರೆ ನಾನ್ ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ತೀನಿ. ಡೋರ್ ನಂಬರ್ 273, ರೈಲ್ವೆ ಗೋಟ್ ಹತ್ರ, ತಿಮ್ಸಂದ್ರ. Thank you.
ಬರುತ್ತೆ ಅಂತ ಅವ್ರ ಅಡ್ರೆಸ್ ಕೊಟ್ಟಿದ್ದಾರೆ, ಮರಿದಿರ ನೋಟ್ ಮಾಡ್ಕೊಂಡು. ನಿಂಗೇನಾದ್ರು ಗೊತ್ತಾ ಮಗ? ಓ ಗೊತ್ತಿಲ್ಲಲ್ಲ ಮಗ. ಸರಿ ಇರು, ಗೂಗಲ್ ಮ್ಯಾಪ್ ನೋಡೋಣ. ಇಲ್ಲ ಮಗ, ನಾನು ಆನ್ ದಿ ವೇ ಚೆಕ್ ಮಾಡ್ಕೊಂಡು ಬಂದೆ, ಗೂಗಲ್ ಮ್ಯಾಪಲ್ಲಿ ಸಿಗ್ಲಿಲ್ಲ. ಸಿಗ್ಲಿಲ್ವಾ? ಸರಿ ಇರು, ಒಂದು ಕೆಲಸ ಮಾಡೋಣ. ನಮ್ಮ ತಾತ ಪೋಸ್ಟ್ ಮ್ಯಾನ್ ಇದ್ರು, ಅವ್ರು ಕಾಲ್ ಮಾಡೋಣ. ಹಲೋ. ಹಾ ಹೇಳಿ ಮರಿ. ಹಲೋ ಅಪ್ಪ. ಹೇಳಿ ಮರಿ. ಒಂದು ಅಡ್ರೆಸ್ ಬೇಕಾಗಿತ್ತು, ಸುಮಾರು ಕಡೆ ಹುಡುಕಿದ್ರೆ ಸಿಗ್ಲಿಲ್ಲ, ಅದಕ್ಕೆ ಕಾಲ್ ಮಾಡಿದ್ದು. ಯಾವ್ದಪ್ಪ ನಂಬರ್? 273 ರೈಲ್ವೆ ಗೇಟ್ ಹತ್ತಿರ ಅಜ್ಜ. ಅದು ನಿಮ್ ಫ್ರೆಂಡ್ ವಿನೋದ್ ಅವ್ರ ಮನೆ ಹತ್ರ ಇದೆಯಲ್ಲಪ್ಪ. ಅಲ್ಲ, ಹಳೆ ಮನೆ ಇದೆಯಲ್ಲ ಅದೇ. ಹಲೋ ಬಾಸ್, ಇರಿ. ಇದು ಆ ಮನೆ ವಿಚಾರ ಸ್ವಲ್ಪ ಬೇಕಿತ್ತು, ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಬೇಕಿತ್ತು. ಇವರಾ ಯೋಗಿ ಅಂಕಲ್? ಮಗ ಮಾತಾಡ್ತಾರೆ, ಬರ್ತೀನಿ. ಗೌತಮ್ ಕ್ಯಾನ್ಸಲ್ ಬರ್ತಾ ಇದ್ದೀನಿ ಅಂತ ಹೇಳ್ದಲ್ಲ, ಸತ್ತು ಒಂದ್ ವಾರ ಆಯ್ತು. ಶ್ರದ್ಧಾಂಜಲಿ. ಬಾಸ್, ಇವ್ರು 20 ವರ್ಷದಿಂದ ಕೋಮಾದಲ್ಲಿದ್ರು, ಆದ್ರೆ ಈ ಆಟಲ್ಲಿ ನೋಡ್ತಿದ್ರೆ ಇವ್ರು ತುಂಬಾ ಹೆಂಗಾಗಿದ್ದಾರೆ. ಇವ್ರಿಗೊಂದು 50 ವರ್ಷ ಆಗ್ಬಹುದು. 50 ವರ್ಷ ಆಯ್ತಾ ಬಾಸ್? ಹಂಗೆ ಒಂದು ವಿಷಯ, ಒಂದು ವಾರದಿಂದ ಇಲ್ಲಿ ಏನೇನೋ ನಡೀತಿದೆ, ನೀವು ತುಂಬ ಹೊತ್ತು ಇರಬೇಡಿ, ಬೇಗ ಇಲ್ಲಿಂದ ಹೋಗ್ಬಿಡಿ. ನಕ್ಕನ್ನಂಥದ್ದು ಏನಾಯ್ತಾ ಇದ್ರಲ್ಲಿ? ಯಾರು ಇವನು? ಮಗ ನೀನೇನು ಯೋಚನೆ ಮಾಡಬೇಡ, ನನ್ನ ಫ್ರೆಂಡ್ ಒಬ್ಬ ಸೈಕಲ್ ಹೇಳ್ತಿದ್ದಾನೆ, ಅವ್ರ ಕರ್ಕೊಂಡು ಹೋಗ್ತೀನಿ, ಪ್ರಾಬ್ಲಮ್ಸ್ ಎಲ್ಲ ಮಾತಾಡೋ ಸಾಲ್ವ್ ಮಾಡ್ತಾನೆ. ಪ್ರಾಬ್ಲಮ್ ಐತೆ ಮಗ, ದೊಡ್ಡ ಪ್ರಾಬ್ಲಮೇ ಐತೆ. ಇವನ್ಗೇನೋ ಕನಸಲ್ಲಿ ಸುಮಾರು ದಿವಸದಿಂದ ಯಾರೋ ಬರ್ತಾವನಂತೆ, ಮನೋಗಿ 7 ದಿವಸ ಆಯ್ತು, ನೀನ್ ಇನ್ನ ಬಂದಿಲ್ಲ ಅಂತೆಲ್ಲ ಹೇಳ್ತಾವನಂತೆ, ತುಂಬಾ ಕಟ ಕೊಡ್ತಾವನಂತೆ. ಏನ್ ಮಾಡೋದು ಇವಾಗ ಇದಕ್ಕೆ? ಇಂಥ ಕೇಸ್ನ ನಾನು ಬೇಕಾದಷ್ಟು ನೋಡಿದ್ದೀನಿ, ಮತ್ತೆ ಹ್ಯಾಂಡಲ್ ಮಾಡಿದ್ದೀನಿ. ಜಾಸ್ತಿ ಜನಕ್ಕೂ ಇದು ಬಂದಿದೆ ಅಂದರೆ ನೀವು ಹೇಳೋದು ನೋಡಿದ್ರೆ ತುಂಬ ವಿಚಿತ್ರವಾಗಿದೆ. ನನ್ನ ಪದ ಕದ ಇದನ್ನು ಹೇಳಬೇಕಾದ್ರೆ ಇದರ 3 ಥರ ತೋರಿಸ್ಬೋದು. ಮೊದಲನೇದಾಗಿ ನಮಗೆ ಕಣ್ಸು ಬೀಳೋದು ನಮ್ಮ ಬ್ರೈನ್ ಮುಖಾಂತರ. ನಮ್ಮ ಬ್ರೈನ್ಗೆ ನೋಡದೇ ಇರುವಂಥ ಮುಖಾನ ಅಥವಾ ಚಿತ್ರಾನ ಕ್ರಿಯೇಟ್ ಮಾಡುವಂಥ ಶಕ್ತಿ ಇಲ್ಲ. ನೋಡಿರುವಂಥ ಚಿತ್ರಾನ ನಮ್ಮ ಬ್ರೈನ್ ಕ್ರಿಯೇಟ್ ಮಾಡ್ಬೋದು. ಆದರೆ ಇವನು ಇಷ್ಟು ಚೆನ್ನಾಗಿ ಈ ಚಿತ್ರಾನ ಬಿಡಿಸಿದಾನಂದರೆ ಹಿಂದಿನ ಜನದಲ್ಲಿ ಇವನಿಗೆ ಈ ವ್ಯಕ್ತಿಗೆ ಏನಾದರೂ ಕನೆಕ್ಷನ್ ಇರ್ಬೋದು. ಇಲ್ಲಾಂದ್ರೆ ಇವನು ಏನಾದರೂ ಮಾತು ಕೊಟ್ಟು ಇವನು ನೆರವೇರ್ಸೋಕ್ಕಾಗದೆ ಇದ್ದೋಗಿರ್ಬೋದು. ಅದರಿಂದ ಇವನೇನಾದರೂ ಇವನ ಕನಸಲ್ಲಿ ಬಂದು ಕಾಡ್ತಾ ಇರ್ಬೋದು. ಫೈನಲ್ ಆಗಿ ಹೇಳ್ಬೇಕಂದ್ರೆ ಇವನ ನೆಕ್ಸ್ಟ್ ಫ್ಯೂಚರ್ ಲೈಫ್ಗೆ ಇದು ರಿಸ್ಕ್ ಆಗ್ಬೋದು. ಸೈಂಟಿಫಿಕಲಿ ಇನ್ನೊಂದು ಥರ ಹೇಳ್ಬೇಕಂದ್ರೆ ಇದನ್ನು ಡೇಜಾವು ಅಂತಾರೆ. ಡೇಜಾವು ಅಂದರೆ ನಮಗೆ ಬೀಳುವಂಥ ಕನಸು 90% ನಾವು ನಿದ್ದೆಯಿಂದ ಎದ್ದಮೇಲೆ ಅದು ನಮಗೆ ನೆನಪಿರಲ್ಲ. ಆದರೆ ಆ ಬಿದ್ದಿರುವಂಥ ಕನಸು ನಮ್ಮ ನಿಜ ಜೀವನದಲ್ಲಿ ನಡಿಬೋದು, ಅದನ್ನ ನಾವು ಡೇಜಾವು ಅಂತೀವಿ. ಹಂಗಂದ್ರೆ ನೀವ್ ಹೇಳೋ ಪ್ರಕಾರ ಇದು ನಿಜವಾಗ್ಲೂ ನಡಿಬಹುದು ಅಂತೀರಾ? ಡೆಫಿನೆಟ್ಲಿ ಇದಾಗ್ಬಹುದು. ಮೂರನೇದು ಈಗ ನಾನು ಹೇಳಿದಂತ 2 ನಮ್ಮ ಕೈಲಿದಲ್ಲ, ಆದ್ರೆ ಈ 3ನೇದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ನಮ್ಮ ಮೆದುಳು ಬೀಳುವಂತ ಕನಸು ನಮ್ಮನ್ನ ಈ ರೀತಿ ಆಟ ಆಡಿಸ್ಬಹುದು.
ಈಗ ರೀಸೆಂಟ್ಲಿ ಮಾಡಿದ ರಿಸರ್ಚ್ ಪ್ರಕಾರ ಹೇಳ್ಬೇಕಾದ್ರೆ ಈಗಿನ ಕಾಲದ ಯೂಸ್ತು ಜಾಸ್ತಿ ನಿದ್ದೆ ಮಾಡಿದೆ ಫೋನ್ ಬಳಕೆ ಮಾಡೋದ್ರಿಂದ ಮೆದುಳು ಜಾಸ್ತಿ ಸ್ಟ್ರೆಸ್ ಆಗಿ ಅವರಿಗೆ ಈ ಥರ ಅಂತ ಕನಸು ಬೀಳ್ಬೋದು. ಈಗ ಹೇಳ್ಬೇಕಾದ್ರೆ ನಾನು ಹೇಳಿದಂಥ ಮೊದಲೇಡು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೆ ಈ ಮೂರನೇದು ನಾವು ಕಂಟ್ರೋಲ್ ಮಾಡ್ಬೋದು. ಏನು ಸರ್ ಮಾಡೋದು ಈ ಪ್ರಾಬ್ಲಮ್ಗೆ? ಚೆನ್ನಾಗಿ ನಿದ್ದೆ ಮಾಡಬೇಕು. ಆದರೂ ಸದ್ಯಕ್ಕೆ ಈ ಟ್ಯಾಬ್ಲೆಟ್ ಕೊಡ್ತೀನಿ, ಟ್ರೈ ಮಾಡಿ, ಹಾಗೆ ಇದ್ರೆ ನಾಳೆ ಬನ್ನಿ. ಇವಾಗ ಏನು ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅವಾಗ ನಾವು ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿ ರಿಸರ್ಚ್ ಎಲ್ಲ ಮಾಡಿದ್ರಿ, ಆದರೆ ಅವ್ರು ಕೊಟ್ಟಿರೋ ಏನು ಅಡ್ರೆಸ್ ಕೊಟ್ಟಿದಾರಲ್ಲ ಆ ಅಡ್ರೆಸ್ಸು 20 ವರ್ಷ ಹಳೇದು, ಯಾಕೆ ಹಿಂಗಾಯ್ತು? ಮತ್ತೆ ಅಲ್ಲಿ ಅಕ್ಕಪಕ್ಕದವ್ರು ವಿಚಾರಿಸಿದಾಗ ಅವ್ರು ಹೇಳಿದ್ರು ಇವ್ರು ಸತ್ತಾಗ ಒಂದು 50 ವರ್ಷಕ್ಕಿಂತ ಜಾಸ್ತಿ ಆಗಿತ್ತು ವಯಸ್ಸು ಅಂತ. ಬಟ್ ಇವ್ನು ಡ್ರಾ ಮಾಡಿರೋದು ನೋಡ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಯೂತ್ ಥರ ಇದ್ದಾರೆ, ಯಂಗ್ ಆಗಿದ್ದಾರೆ. ಏನಿದೆ ಸಮಾಚಾರ? ನೀವೆಲ್ಲ ಪ್ರಕಾರ ನೋಡಿದ್ರೆ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ನನಗನ್ಸುತ್ತೆ ಅವ್ರು ಕೊಟ್ಟಿರೋ ಅಡ್ರೆಸ್ ಅವ್ರ ಕೋಮಾ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ ಇರ್ಬೋದು. ಮತ್ತು ಮುಖಚಿತ್ರವನ್ನು ಯೂತ್ ಆಗಿರುವಾಗ ಬರೆದಿರೋದು ನೋಡಿದ್ರೆ ಅವನು ಕೋಮಾಗೆ ಹೋಗೋಕ್ಕಿಂತ ಮುಂಚೆ ಇದ್ದಂಥ ಫೇಸ್ನ ಅವ್ನು ನೆನ್ಪಿಟ್ಕೊಂಡು ಬರ್ತಿರ್ಬೋದು, ಅದೇ ನಿಮ್ಮ ಕನ್ಸಲ್ಲಿ ಬರ್ತಾ ಇರ್ಬೋದು. ಸರಿ, ಈ ಟ್ಯಾಬ್ಲೆಟ್ ಯೂಸ್ ಮಾಡಿ. ನೀನು ಡೈಲಿ ಮಲಗೋ ಜಾಗದಲ್ಲಿ ಮಲಗಬೇಡ, ಪ್ಲೇಸ್ ಚೇಂಜ್ ಮಾಡು ಮತ್ತು ಮೊಬೈಲ್ ಸ್ವಿಚ್ ಆಫ್ ಮಾಡು. ಸರಿ, ಟೈಮ್ ಆಗಿದೆ ಸರ್, ಬರ್ತೀನಿ ನಾನು. ಸರಿ, ನಾನು ಹೇಳಿದ್ದೆಲ್ಲ ನೆನಪಿರ್ಲಿ. ಹಲೋ, ಹೇಳಪ್ಪ. ಏನೋ ನಿದ್ದೆ ಹೋಗ್ಬಿಟ್ಟೇನೋ? ಹೇಳಪ್ಪ, ಏನ್ ಫೋನ್ ಮಾಡಿದ್ದ? ಇಲ್ಲ, ಮಳೆ ಬೇರೆ ಜೋರಾಗಿ ಬರ್ತಾ ಇದೆ, ನಾನು ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ಬಾಗ್ಲಂಗೆ ತೆಗ್ದುಬಿಡು. ತೆಗಿತೀನಿ ಬಪ್ಪ. ಏ, ತೆಗ್ದುಬಿಡು, ನೀನು ನಿದ್ದೆ ಹೋಗ್ಬಿಟ್ರೆ ತೆಗಿಯಲ್ಲು. ಬಂದು ಬೆಲ್ ಮಾಡಪ್ಪ, ತೆಗಿತೀನಿ ಬೆಲ್ ಮಾಡಪ್ಪ. ಏ, ತೆಗಿಯೋ ತೆಗಿಯೋಲೆ. ಮಗ ಮಗ, ಎದ್ದು ಯಾರು ಬಾಗಿಲು ತರ್ತಿದಾರ? ನಮ್ಮ ಅಪ್ಪ ಇರ್ತಾರೆ, ತೆಗಿಯೋಬಲ್ಲ. ಇಷ್ಟೊತ್ತಿನ ಹಾಕೋಕೊಂಡ್ರು ಬಂದಿದ್ದೀರ? ನಿಮ್ಮ ಆಶೀರ್ವಾದ ಇಲ್ಲದಿದ್ದರೆ ಜನ ಇದನ್ನ ಫುಲ್ ಅನ್ಕೊಂಡ್ಬಿಡ್ತಾರೆ. ನನ್ನ ಆಶೀರ್ವಾದ ಏನಪ್ಪ ಇದೆ, ನೀವು ಕಷ್ಟಪಟ್ಟಿದ್ದೀರ. ಇಷ್ಟು ನಾನು ನಿಜಾನ ಶೂಟ್ ಮಾಡ್ಕೊಳ್ತಿದ್ದೆ, ಆದರೆ ವ್ಯೂವರ್ಸ್ ಸಿಗ್ತಾ ಇರಲಿಲ್ಲ. ಇವಾಗ ಒಂದೇ ಒಂದು ಸುಳ್ಳು ಹೇಳಿದ್ದಕ್ಕೆ ಇಷ್ಟು ಜನ ವ್ಯೂವರ್ಸ್ ಸಿಕ್ಕಿದೆ ಸರ್ ನಿಮಗೆ. ಇಲ್ಲಿವರೆಗೂ ನೀವು ನೋಡಿದ್ದು ಕೇಳಿದ್ದು ಎಲ್ಲ ನಮ್ಮ ವಿಡಿಯೋಗೆ ಸಕ್ಸಸ್ ಆಗೋದಕ್ಕೆ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಸ್ಟೋರಿ. ಆದರೆ ನಿಜಕ್ಕೆ ಅವತ್ತೇನಾಯ್ತು ಅಂದರೆ, ಎಲ್ಲ ಹೇಳ್ಬಿಟ್ಟು ಆಗಲ್ಲ, ಇಕ್ಕು ಆಗಲ್ಲ, ಸುಮ್ಮನೆ ನನ್ನ ಕ್ಲಾಸ್ ಹೋಗಿಸ್ಕೊಳ್ಳೋದು ಅಷ್ಟೇ. ನಾನು ಇಲ್ಲಿಂದ ಬಿಟ್ಟಾಗ್ತೀನಿ.
ಒಂದು ಕತೆ, ಕನಸಿನ ಬಗ್ಗೆ ಒಂದು ಕತೆ. ನಮ್ಮ ವಯಸ್ಸೊಬ್ಬ ಹುಡುಗ ಇರ್ತಾನೆ, ಅವನಿಗೆ ಡೈಲಿ ಒಂದು ಕನಸು ಬರ್ತಾ ಇರುತ್ತೆ. ಕನಸಲ್ಲಿ ಬರೋ ವ್ಯಕ್ತಿ ಕೂಡ ಇವನ ಹೆಸರನ್ನ ಚೇಂಜ್ ಮಾಡಿ ಬೇರೆ ಕರೀತಾ ಇರ್ತಾನೆ. ಒಂದಿನ ಸಡನ್ ಆಗಿ ಅಡ್ರೆಸ್ ಕೊಟ್ಬಿಟ್ಟು ಅಡ್ರೆಸ್ಗೆ ಬಾ ಅಂತ ಕರೀತಾನೆ. ಇವನು ಅಡ್ರೆಸ್ನ ಹುಡುಕೊಂಡು ಹೋಗ್ತಾನೆ. ಅಲ್ಲಿ ಇವನು ಸತ್ತು ಒಂದು ವಾರ ಆಗಿದೆ ಅಂತ ಗೊತ್ತಾಗುತ್ತೆ. ಏನಪ್ಪ ಇವನು ಒಂದು ವಾರ ಆಗಿದೆ ಸತ್ತಿ, ಇವನ್ ಯಾಕೆ ನನ್ನ ಕನಸಲ್ಲಿ ಯಾಕೆ ಬರ್ತಾ ಇದ್ದಾನೆ ಅಂತ ಸೈಕಿಯಾಟ್ರಿಸ್ಟ್ ಹತ್ರ ಹುಡ್ಕೊಂಡು ಹೋಗ್ತಾನೆ. ಸೈಕಿಯಾಟ್ರಿಸ್ಟ್ ಇವನ್ಗೇನೋ ಮೆಂಟಲ್ ಇರ್ಬೋದು ಅಂತ ಮೆಡಿಸನ್ ಕೊಟ್ಟು ಕಳಿಸ್ತಾನೆ. ಇವನು ಮೆಡಿಸನ್ ಹಾಕೊಂಡು ಮಲ್ಕೊಂತಾನೆ. ಸಡನ್ ಆಗಿ ಅವತ್ತಿನ ರಾತ್ರಿ ಕನಸಲ್ಲಿ ಬರ್ತಾ ಇದ್ದ ವ್ಯಕ್ತಿ ಮನೆ ಬಾಗಿಲ ಮುಂದೆ ಬಂದು ನಿಲ್ತಾನೆ. ಈ ಕಥೆನ ಎಲ್ಲೋ ರಿಯಲ್ ಆಗಿ ನಡೆದಿರೋ ತರ ಮಾಡಮ್ಮ. ನಾವು ಅನ್ಕೊಂಡಿರೋ ಥರ ನಮ್ಮ ಸ್ಟೋರಿ ಹಿಟ್ ಆಯಿತು, ಸಬ್ಸ್ಕ್ರೈಬರ್ಸು ಬಂದಾಯಿತು. ಆದರೆ ತುಂಬಾ ದಿನದಿಂದ ನನಗೆ ಒಂದು ಕನಸು ಬರ್ತಾ ಇದೆ. ಆ ಕನಸಲ್ಲಿ ನನ್ನ ಮುಖ ನಾನೇ ನೋಡ್ಕೊತಾ ಇದ್ದೀನಿ. ಅದು ಅಲ್ಲದೆ ಯಾವಾಗ ನಾನು ನಿದ್ದೆಯಿಂದ ತೋಳ್ತೀನೋ ಅವಾಗ ಒಂದು ಅನ್ನೋ ನಂಬರಿಂದ ನಾನು ಒಂದು ಕಾಲ್ ಬರುತ್ತೆ. ವಿಚಿತ್ರ ಏನು ಅಂದರೆ, ನನ್ನ ಕನಸಲ್ಲಿ ಬರೋನ ಹೆಸರು ಯೋಗಿನೇ, ಕಾಲ್ ಐ ಡಿನಲ್ಲಿ ತೋರಿಸೋ ಹೆಸರು ಯೋಗಿನೇ. ಇದೆಲ್ಲ ಮನೋಜ್ ನಮ್ಮ ಟೀಮ್ನ ಬಿಟ್ಟು ಹೋಗ್ತೀನಿ ಅನ್ನೋ ಮೊದಲಿಂದನೂ ಬರ್ತಾ ಇದೆ. ಗೌತಮ್, ನಾನು ಯೋಗಿ, ನಾನು ನಿನಗೋಸ್ಕರ ಬರ್ತಾ ಇದ್ದೀನಿ. ನೀನು ನನ್ನ ಕಂಡಿಡಿಯಕ್ಕೆ ಟ್ರೈ ಮಾಡಬೇಡ, ನಾವು ಇನ್ನೂ ತುಂಬ ದೂರ ಪ್ರಯಾಣ ಮಾಡಬೇಕು. ತಯಾರಾಗಿರೋ